ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲಿನ ತಾಲೂಕಿನ ಸಮಗ್ರ ಸುದ್ದಿಯನ್ನು ನಿಮ್ಮ ಜಾಲತಾಣದಲ್ಲಿ ಪ್ರಸಾರ ಮಾಡುತ್ತಿರುವ ಸುದ್ದಿವಾಹಿನಿ ಮೂಡಲಕಿರಣ. ಸಾಮಾಜಿಕವಾಗಿ ಎಲ್ಲ ವರ್ಗಗಳಿಗೂ ಸಮಾನವಾಗಿ ವಿದ್ಯುತ್ ಪೂರೈಕೆ ಮಾಡಲು ಬೆಸ್ಕಾಂ ಇಲಾಖೆ ಸುಸಜ್ಜಿತವಾಗಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಮುಳುಬಾಗಿಲು ನಗರದ ಬೆಸ್ಕಾಂ ಆವರಣದಲ್ಲಿ ಸುಮಾರು 1,90,00,000 ರೂಪಾಯಿಗಳ ವೆಚ್ಚದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ವಿದ್ಯುತ್ ಸ್ಲಾಬ್ಗಳಲ್ಲಿ ಇಲಾಖೆ ಶುಲ್ಕ ವಸೂಲಿ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ. ಇದರಿಂದ ಹೆಚ್ಚು ವಿದ್ಯುತ್ ಬಳಸುವರು ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸುವವರು ಇದರ ವ್ಯಾಪ್ತಿಗೆ ಒಳಪಡುತ್ತಾರೆ. ಇದನ್ನು ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ತಾಲೂಕು ಪಂಚಾಯಿತಿ ಸದಸ್ಯ ಎವಿ ಶ್ರೀನಿವಾಸ್, ಚೀಫ್ ಇಂಜಿನಿಯರ್ ಎನ್ಜಿ ಪ್ರಸನ್ನ, ಬೆಸ್ಕಾಂ ಸ್ಟೇಟ್ ಎಂಡಿ ರಾಜೇಶ್ ಗೌಡ, ತಹಸೀಲ್ದಾರ್ ಕೆ ರಾಜಶೇಖರ್, ಇಒ ಎಂ ಬಾಬು, ನಗರಸಭೆ ಆಯುಕ್ತ ಶ್ರೀನಿವಾಸ್, ಬಿಜೆಪಿ ಒಬಿಸಿ ಜಿಲ್ಲಾಧ್ಯಕ್ಷ ಕೋಳಿ ನಾಗರಾಜ್, ರಮೇಶ್ ಬಿಕೆ, ಅಶೋಕ್ ಹೆಬ್ನಿ ರವಿ ಮತ್ತಿತರರು ಹಾಜರಿದ್ದರು. ಈ ದಿನ ಏನು ನಮ್ಮ ಮುಳುಬಾಗಿಲು ನಗರದಲ್ಲಿ ಹೊಸ ಬೆಸ್ಕಾಂ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಂಥ ನಮ್ಮ ಹಿರಿಯರು ಸಹೋದರರು, ಸಚಿವರಾದಂಥ ನಾಗೇಶಣ್ಣವರೇ, ನಮ್ಮ ಎಮ್ ಡಿ ಸಾಹೇಬರಾದಂಥ ರಾಜೇಶ್ ಗೌಡ್ರೆ, ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ವೆಂಕಟೇಶ್ವರವರೇ, ಇನ್ನು ಎಲ್ಲ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಬೆಸ್ಕಾಂನ ಎಲ್ಲ AWU ಮತ್ತು AIಗಳು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು, ಪುರಸಭೆ ಆಯುಕ್ತರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಇದನ್ನು ನಮ್ಮ ಬೆಸ್ಕಾಂ ಬಗ್ಗೆ ನಾಗೇಶಣ್ಣವರು ಯಾಕಂದ್ರೆ ಮೊದಲಿಂದ್ರ ಅದರಲ್ಲೇ ಕೆಲಸ ಮಾಡ್ಕೊಂಬಂದಿದ್ದರಿಂದ ಅದ್ರ ಬಗ್ಗೆ ಅರ್ದು ಕೊಟ್ಬಿಟ್ಟಿದ್ದಾರೆ. ಇಡೀ ಕರ್ನಾಟಕಕ್ಕೆ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು. ನಮ್ಮಲ್ಲಿ ಇವತ್ತೇನು ಮುಳುಬಾಗಿಲಲ್ಲಿ ಹೊಸದಾಗಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀರಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜನಗಳಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ಈಗೇನು ಬೇಸಿಗೆ ಕಾಲ ಅಂತ ಶುರುವಾಗ್ತಾ ಇದೆ, ಅವಾಗ ಪವರ್ ಕಟ್ ಮಾಡೋಂಥದ್ದು ಇನ್ನೊಂದು ಮತ್ತೊಂದು ಏನೂ ಇರಬಾರ್ದು. ಅದ್ರ ಜೊತೆಯಲ್ಲಿ ಏನು ನಾವು ಅವೈಜ್ಞಾನಿಕವಾಗಿ ನಮ್ಮ ಹಳ್ಳಿಗಳಲ್ಲಿ ಈ ಟ್ರಾನ್ಸ್ಫಾರ್ಮ್ಗಳನ್ನು ಲೈನಲ್ಲಿ ಕಂಬಗಳಲ್ಲಿ ಅಳವಡಿಸ್ಬೇಕಾಗಿತ್ತು, ಸುಮಾರು ಜನ ಚಪ್ಪಡಿಗಳು ಹಾಕಿ ಚಪ್ಪಡಿಗಳ ಮೇಲೆ ಇಕ್ಕಿರ್ತಕ್ಕಂಥದ್ದು ನಾವು ಮುಳುಬಾಗಿಲಲ್ಲಿ ಕೆಲವು ಕಡೆ ಕಂಡು ಬಂದಾಗ ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆಲ್ಲ ವಿಷಯ ತಿಳಿಸಿದಾಗ ಒಂದು ಕೆಲವು ರೆಡಿ ಮಾಡಿದರೆ ಇನ್ನೊಂದು ಕೆಲವು ರೆಡಿ ಮಾಡಬೇಕು, ಯಾಕಂದರೆ ಮಕ್ಕಳು ಅವರು ಇವರು ಎಲ್ಲ ಈ ಕರೋನಾ ಇರೋದರಿಂದ ಎಲ್ಲೂ ಎಲ್ಲ ಮನೆಯಲ್ಲೇ ಇರೋದರಿಂದ ಜಾಸ್ತಿ ನಾಗೇಶಣ್ಣವ್ರು ಹೇಳಿದ ರೀತಿಯಲ್ಲಿ ಮುಂದೆ ಟಚ್ ಮಾಡಿದ್ರೂ ಯಾರು ಏನೂ ಆಗಲ್ಲ, ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅದೆಲ್ಲ ನಾವು ಅಳವಡಿಸೋವರೆಗೂ ಈ ಮುಂಜಾಗ್ರತೆಯಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಈ ಭಾಗದಲ್ಲಿ ಮಳೆ ಗಾಳಿ ಬಂದರೆ ಹೆಚ್ಚಿಗೆ ನಾವು ಮುಳುಬಾಗಿಲಲ್ಲಿ ಲಾಸ್ಟ್ ಟೈಮ್ ಹತ್ತತ್ರ ಒಂದು 100 ಕಂಬಕ್ಕೆ ಮೇಲೆ ಒಂದೇ ದಿನ ಬಿದ್ದಿದ್ದು ನಾವೆಲ್ಲ ನೋಡಿದಿರಿ. ಇದಕ್ಕೆಲ್ಲ ನಾವು ಮುಂಜಾಗ್ರತೆಯಾಗಿ ಯಾವ್ಯಾವ ಮರಗಳು ಇದ್ದಾವೆ ಕಂಬಗಳ ಕೆಳಗಡೆ ಕಂಬಗಳ ಹತ್ರ ಇವೆಲ್ಲ ನೋಡ್ಕೊಂಡು ಆ ರಂಬೆಗಳನ್ನು ಕಟ್ ಮಾಡೋಂಥದ್ದು ಮತ್ತು ನಮ್ಮದೇ ವೆಹಿಕಲಲ್ಲಿ ಆ ರಂಬೆಗಳನ್ನು ಮತ್ತೆ ತೆರವುಗೊಳಿಸೋಂಥ ಕೆಲಸಗಳನ್ನು ನಾವು ಮಾಡಬೇಕು. ಅದ್ರ ಜೊತೆಯಲ್ಲಿ ಏನು ತುಂಬ ಓಬಿರಾಯನ್ ಕಾಲದಲ್ಲಿ ಹಾಕಿದ ಕಂಬಗಳಿದ್ದಾವೆ, ಅದ್ರ ಜೊತೆಯಲ್ಲಿ ಹೊಸ ಕಂಬ ಪಕ್ಕದಲ್ಲಿ ಇನ್ನೊಂದು ಇಟ್ಟಿರ್ತೀರಿ, ಹಳೆ ಕಂಬನ ತೆಗ್ದೇ ಇರೋಲ್ಲ, ಒಂದೊಂದು ಕಂಬದಲ್ಲಿ ಫುಟ್ಪಾತಲ್ಲಿ ಅಲ್ಲಿ ಇಲ್ಲೆಲ್ಲ 2-2 3-3 ಅಡ್ಡದಿಡ್ಡಿ ಎಲ್ಲ ಇರ್ತೈತೆ, ಅದನ್ನೆಲ್ಲ ತೆಗೆದು ಸಾರ್ವಜನಿಕರು ಓಡಾಡಬೇಕು. ಮತ್ತು ನೋಡೋದಕ್ಕೂ ಫ್ಯೂಚರ್, ಯಾಕಂದರೆ ನಮ್ಮಲ್ಲಿ ಸುಮಾರು ಜನ ಫ್ಯೂಚರ್ ಪ್ಲ್ಯಾನ್, ಈಗ ರೈಲ್ವೆ ಲೈನ್ದು ಒಂದು ಪ್ಲ್ಯಾನ್ ಮಾಡಿದರೆ ಪಕ್ಕದಲ್ಲಿ ಇನ್ನೊಂದು 2-3 ಟ್ರ್ಯಾಕ್ ಮಾಡೋಷ್ಟು ಜಾಗ ಬಿಟ್ಟಿದ್ದಾರೆ ಮೊದಲೇ. ಅದೇ ರೀತಿಯಲ್ಲಿ ನಾವೀಗ ಯಾವುದಾದ್ರು ಒಂದು ಕಂಬ ಹಾಕಿದ್ದೀರಂದರೆ ಮುಂದೆ ಇನ್ನೊಂದು 20-25 ವರ್ಷ ಮುಟ್ಟಬಾರ್ದು ಅವರು.
ಆ ರೀತಿಯಲ್ಲಿ ಇರ್ಬೇಕು. ರಸ್ತೆಯಲ್ಲಿ ಎಲ್ಲಂದ್ರೆ ಅಲ್ಲಿರೋದು, ಮತ್ತೆ ಅದನ್ನು ಅಗಲೀಕರಣ ಮಾಡೋಕೆ ಹೋದಾಗ ಮತ್ತೆ ಅದಕ್ಕಿದ್ದ ಸೈಡ್ಗೆ ಹಾಕೋಂಥದ್ದು ಇವೆಲ್ಲ. ನಾವು ಗಿಡಗಳು ನೆಡೋದು ಅಷ್ಟೇ, ಈ ಲೈಟ್ ಕಂಬಗಳು ಹಾಕೋದು ಅಷ್ಟೇ. ಒಂದು ಸೈಡಿಗೆ ಏನು ಫ್ಯೂಚರ್, ಒಂದು 50-25 ಇಯರ್ಸ್ಗೆ ನಾವು ಎಲ್ಲಿವರೆಗೂ ಬರುತ್ತೆ ಅಂತೇಳಿ ಅದನ್ನು ಅಳತೆ ಮಾಡಿ ಕ್ಲೀನಾಗಿ ಒಂದು ಸೈಡ್ಗೆ ಹಾಕಿದಾಗ ಅದು ಮತ್ತೆ ಮತ್ತೆ ನೀವೇ ಹಾಕಿರ್ತೀರಿ ಕಂಬ, ಮತ್ತೆ ಯಾರಾದರೂ PWD ಅವರು ಇನ್ನೊಬ್ಬರು ಮತ್ತೊಬ್ಬರು ಕೆಲಸ ಮಾಡೋಕ್ಕೆ ಬಂದರೆ ಆ ಶಿಫ್ಟಿಂಗ್ ಚಾರ್ಜ್ ಕೊಡ್ರಿ ಅಂತ ಹೇಳ್ತೀರಿ. ಅದೆಲ್ಲ ಆಗಬಾರ್ದು, ಯಾಕಂದ್ರೆ ನಾವು ಈಗಿನ ಜನ್ರೇಷನ್ನು, ಮುಂದಿನ ಜನ್ರೇಷನ್ಗೆ ನಾವು ಒಳ್ಳೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಸದಾ ನಾವು ನಿಮ್ಮ ಜೊತೆಯಲ್ಲಿರ್ತೀರಿ. ಅದಾದಮೇಲೆ ಮಾಧ್ಯಮದವ್ರಿಗೆ ನನ್ನ ವಿಷಯ ತಿಳಿಸೋಂಥದ್ದು ಏನಂದರೆ, ನಾನು ಈಗಾಗಲೇ ನಮ್ಮ MD ಅವ್ರನ್ನ ಕೇಳಿದೆ, ಏನು ಸರ್ ಇದು ಮೀಡಿಯಾನಾಗೆ ಏನೋ ಬರ್ತಾ ಇತ್ತಲ್ಲ, ಏನೋ ಕಂಬ, ಏನೋ ಯಡಿಯೂರಪ್ಪ ಸಾಹೇಬ್ರು ಏನೋ ರೇಟ್ ಏನೋ ರೈಸ್ ಮಾಡಿಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ನೀವೆಲ್ಲ ನೋಡಿದ್ದೀರಿ ಮನೆಗಳಲ್ಲಿ, ಟಿ ವಿ ನೋಡ್ತಾ ಇದ್ದೀನಿ, ನಾವು ಬೆಳಗ್ಗೆ ನೋಡ್ತಾ ಇದ್ರಿ ಇಲ್ಲಾಂದರೆ ಸಂಜೆ ನೋಡ್ತಾ ಇದ್ರಿ. ಈ ಕರೋನಾ ಎಫೆಕ್ಟ್ ಇರೋದ್ರಿಂದ ಎಲ್ಲರೂ ಜನ ಮನೆಯಲ್ಲೇ ಇದ್ದು ಆ ವಾಷಿಂಗ್ ಮಿಷಿನ್ ಓಡ್ತಾ ಇರ್ತೈದೆ, ಫ್ಯಾನು ಓಡ್ತಾ ಇರ್ತೈದೆ, ಟಿ ವಿನೂ ಓಡ್ತಾ ಇರ್ತೈತೆ. 500 ರೂಪಾಯಿ ಬಿಲ್ ಬರೋಂಥದ್ದು 1,000 ರೂಪಾಯಿ ಆಗ್ಬಿಟ್ಟಿರ್ತೈತೆ. ಮೊದಲು 30 ಯೂನಿಟ್ಗೆ 3 ರೂಪಾಯಿ 75 ಪೈಸೆ ಇತ್ತು, ಅದಕ್ಕೆ ಮೇಲೆ ಪಟ್ಟಂಥದ್ದು 70 ಯೂನಿಟ್ಗೆ 5 ರೂಪಾಯಿ 20 ಪೈಸೆ ಇತ್ತು. ಈಗ ಯಾವುದಾಗುತ್ತಂದರೆ, ಈ ನಮ್ಮಲ್ಲಿ 70 ಯೂನಿಟ್ಗಿಂತ ಜಾಸ್ತಿ ಓಡೋಂಥವ್ರಿಗೆ 6 ರೂಪಾಯಿ 70 ಪೈಸೆ, ಅದಕ್ಕಿಂತ 100ಕ್ಕಿಂತ ಜಾಸ್ತಿ ಓಡಾಡೋಂಥವ್ರಿಗೆ ಓಡಿಸೋಂಥವ್ರಿಗೆ 7 ರೂಪಾಯಿ 80 ಪೈಸೆ. ಈ ಥರ ಎಲ್ಲ ಆಗಿರೋದ್ರಿಂದ ಮನೆಯಲ್ಲೇ ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿ ವಿಗಳು, ಫ್ಯಾನ್ಗಳು, ಇನ್ನೊಂದು ಮತ್ತೊಂದು ಓಡ್ತಾ ಇದ್ದರೆ ಅದು 2 ತಿಂಗಳದ ಒಟ್ಟಿಗೆ ಅದು ಬಿಲ್ ಬಂದಿರೋದ್ರಿಂದ ಅದು ಜಾಸ್ತಿ ಅನಿಸುತ್ತೆ. ಯಾಕಂದರೆ ಮೊದಲು ಮನೆಯಲ್ಲಿ ಇರ್ತಾ ಇರಲಿಲ್ಲ, ಒಂದು 30 ಯೂನಿಟ್ ಒಳಗಡೆ ಬರ್ತಾ ಇತ್ತು, ಅದು ಸ್ಲ್ಯಾಬ್ ಇನ್ನು ಕಮ್ಮಿ ಇತ್ತು ಅದು. ಅದಕ್ಕೋಸ್ಕರ ನಮ್ಮಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಗಲಿ, ನಮ್ಮ ನರೇಂದ್ರ ಮೋದಿ ಸಾಹೇಬರಾಗಲಿ, ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವು, ಇದು ಯಾವುದೇ ರೀತಿ ಅದು ಜನರನ್ನು ಸುಲಿಗೆ ಮಾಡೋಂಥ ಕೆಲಸಗಳನ್ನು ನಾವು ಮಾಡೋದು ಇಲ್ಲ. ಅದನ್ನು ಕರೆಕ್ಟಾಗಿ ವಿಷಯ ತಿಳ್ಕೊಂಡು ಅದನ್ನೇನು ನಮ್ಮಲ್ಲಿ ಟೆಕ್ನಿಕಲ್ ಟೀಮ್ ಇದೆ ಅವ್ರ ಜೊತೇಲಿ ಡಿಸ್ಕಸ್ ಮಾಡಿ ಯಾವ ಥರ ಬಂದಿದೆ ಇದೆ ಅಂತ ತಿಳ್ಕೊಂಡು ಆಮೇಲೆ ಮಾಧ್ಯಮದವರು ದಯವಿಟ್ಟು ಅದನ್ನು ಹಾಕಬೇಕು. ಏನಂದರೆ ಅದು ಬಾಯ್ಕ್ ಬಂದಂಗೆಲ್ಲ ಹಾಕಿದರೆ ಅದು ಅಷ್ಟು ಸಮಂಜಸ ಎಲ್ಲ ಎಲ್ಲ ಬುದ್ಧಿವಂತರು, ನೀವು ಬುದ್ಧಿವಂತರು ಸ್ವಲ್ಪ ಏನಾದರೂ ಮಾಧ್ಯಮಗಳಲ್ಲಿ ಬರೋವಾಗ ಅದನ್ನು ನೋಡಿ ವಿಷಯ ತಿಳಿಸ್ಕೊಂಡು ಆ ವಿಷಯ ಆಧಾರಿತ ಅದರಲ್ಲಿ ಸತ್ಯ ಇದೆ ಅಂತ ತಿಳ್ಕೊಂಡು ಇದು ಮಾಡಬೇಕು. ನಮ್ಮ ಬೆಸ್ಕಾಮರು ಸದಾ ನಿಮ್ಮ ಜೊತೆಯಲ್ಲೇ ಇರ್ತೀರಿ, 24/7 ಕೆಲಸ ಮಾಡ್ತಾ ಇರ್ತೀರಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಆಗಲಿ ಸರ್ಕಾರದ ಮೇಲೆ ಆಗಲಿ ಗೂಬೆ ಕೂರಿಸೋಂಥ ಕೆಲಸ ಮಾಡಬಾರ್ದು. ಇದು ಏನು ಆಫೀಸ್ ಹೊಸದಾಗಿ ಉದ್ಘಾಟನೆ ಮಾಡಿದಿರಿ, ಇದು ಒಳ್ಳೆ ರೀತಿಯಲ್ಲಿ ಕೆಲಸ ನಡೆದು ನಮ್ಮ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮುಳುಬಾಗಲಲ್ಲಿ ಯಾವುದೇ ಒಂದೇ ಒಂದು ಅಚಾತುರ್ಯ ಇನ್ನೊಂದು ಮತ್ತೊಂದು ಅವಘಡಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ, ಎಲ್ಲರೂ ಒಗ್ಗಟ್ಟಾಗಿ ಜನಗಳ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ಶುಭ ಹಾರೈಸ್ತೀನಿ. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ